ಎಲೆಕ್ಷನ್ ಬಾಂಡ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಗರಂ ಆದ ಕೂಡಲೇ ಸೀರಿಯಲ್ ನಂಬರ್ಗಳು ಸೇರಿ ಬಾಂಡ್ಗಳ ವಿವರವನ್ನು ಚುನಾವಣಾ ಆಯೋಗಕ್ಕೆ ಎಸ್ಬಿಐ ನೀಡಿದೆ. ಅಫಿಡವಿಟ್ ಕೂಡ ಸಲ್ಲಿಕೆ ಮಾಡಿದೆ. ಈ ಬೆನ್ನಲ್ಲೇ ಎಸ್ಬಿಐ ನೀಡಿದ ಎಲ್ಲ ವಿವರಗಳನ್ನು ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ನೋ ಡೆಮಾಕ್ರಟಿಕ್ ಪಕ್ಷದ ಬೈಡನ್ ವಿಕ್ಟರಿ ಫಂಡ್ಗಾಗಿ ಇಂಡೋ ಅಮೆರಿಕನ್ ಉದ್ಯಮಿ ಗೌರವ್ ಶ್ರೀವಾಸ್ತವ್ $50,000 ಅನ್ನು ಕೊಡಲಿಕ್ಕೆ ಮುಂದಾಗಿದ್ರು. ಅಂದರೆ 41 ಲಕ್ಷ ರೂಪಾಯಿ ದೇಣಿಗೆ ಕೊಡಲಿಕ್ಕೆ. ಆದರೆ ಕಾನೂನು ಪ್ರಕಾರವಾಗಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಅವರು ಒಂದೊಂದು ವಿವಾದಗಳಲ್ಲೂ ಅವರ ಕಂಪನಿ ಇದೆ ಅನ್ನೋದು ಉದ್ದೇಶ. ಕೇಂದ್ರದಲ್ಲಿ INDIA ಕೂಟ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಲ್ಲ ಅಂತ DMK ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದು ಕರ್ನಾಟಕದ ವಿಪಕ್ಷಗಳಿಗೆ ಅಸ್ತ್ರ ಬಹು ಸಹಜವಾಗಿ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಟ್ವೀಟ್ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಟ್ವೀಟ್ ಗೀಟೆಲ್ಲ ಮಾಡಿ ಕೊರೋನಾ ಟೈಮಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿದ್ದನ್ನು ಉಲ್ಲೇಖಿಸಿ BJP ಗರೀಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದಿಲ್ಲಿಗೆ ಹೋಗಿದ್ರಲ್ಲ, ಈಗ ತಮಿಳುನಾಡಿಗೆ ಹೋಗಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾಡಿ ನೋಡೋಣ ಅಂತ ಕೇಳಿದ್ದಾರೆ. ಜನ ಮಾನ ಮರ್ಯಾದೆ ತೆಗಿತಾರೆ ನಿಮ್ದು ನೋಡ್ತಾ ಇರಿ ಅಂತ ಕಾಂಗ್ರೆಸ್ ನೋಡೋದು. ನಾವು ಅದಕ್ಕೆ ಬದ್ಧ ಅಂತ ಕಾಂಗ್ರೆಸ್ಸಲ್ಲಿ ನೀವು ಬದ್ಧ ಅಂದ್ಬಿಟ್ಟು ತಕ್ಷಣ ನಾವು ಓಕೆ ನಾವು ಗೆದ್ವಿ ಅಂತ ಅಂದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಆವತ್ತೇ ಹೇಳಿದ್ವಿ, ಕೇಳಿಸ್ಕೊಳ್ಳಿಲ್ಲ ಕಾಂಗ್ರೆಸ್ನವರು. ಈ ವಿಚಾರ ಇಟ್ ವಿಲ್ ನಾಟ್ ವರ್ಕ್ ಅಂಡರ್ ಶಿವಕುಮಾರ್ ಆರ್ಡರ್ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ ನಡೆಯೋದಲ್ಲ. ಇದು ಚುನಾವಣೆಗೆ ಮತ್ತು ಅವತ್ತು ಅಧ್ಯಕ್ಷರಾದಾಗ ಆ ಆವೇಶವನ್ನು ಪಕ್ಷದ ಒಳಗಡೆ ಬೆಳೆಸಕ್ಕೆ ಎಲ್ಲರನ್ನು ಒಂದು ಮಾಡಲಿಕ್ಕೆ ಒಂಥರ ಅವರು ಕಂಡುಕೊಂಡಿದ್ದ ಒಂದು ತಂತ್ರದ ಭಾಗ ಅಷ್ಟೇ ಅದು. ಮೇಕೆದಾಟೋನ ಈಗಲೂ ಹೇಳ್ತೀನಿ, ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಸೆಂಟರ್ನಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲದೆ ಕಾಂಗ್ರೆಸ್ ಪರವಾಗಿ ತಂದು ಬಿಡಿ, ನೋಡಾಬಿಡ್ತೀನಿ ನಾನುವೆ. ಇಟ್ ವಿಲ್ ನಾಟ್ ಪಾಸಿಬಲ್, ಆಗದಿಲ್ಲ ಅದು, ಅದು ಇಟ್ ಕೆನಾಟ್ ಹ್ಯಾಪನ್, ನಡೆಯಲ್ಲ ಅದು. ಈಗ ಅದಕ್ಕೆ ಉತ್ತರ ಕೊಡ್ಬೇಕಂಗಾರೆ ಕಾಂಗ್ರೆಸ್ನವರು. ಯಾಕೆ ಮೇಕೆದಾಟಕ್ಕೆ ನಾನು ಅವತ್ತೇ ಹೇಳಿದೆ, ಸ್ಟಾಲಿನ್ ಕೈಲಿ ಒಂದು ಲೆಟರ್ ತಂದು ಬಿಡ್ರಪ್ಪ NOC ಸಾಕು. ಅದು ಯಾವ ಕೇಂದ್ರ ಸರ್ಕಾರ ಅದಕ್ಕೆ ಎಷ್ಟು ತಾಕತ್ತಿದೆ ನೋಡೇ ಬಿಡೋಣ, ಅದು ಯಾವ ಅನುಮತಿ ಕೊಡಲ್ಲ ಅಂತ ಆವಾಗ ಅಂತ. ಇಲ್ಲ ಇಲ್ಲ, ಕೇಂದ್ರ ಕೊಡಬೇಕು, ಕೇಂದ್ರ ಕೊಡಬೇಕು. ಏನು ಕೊಡುತ್ತೆ ಕೇಂದ್ರ ಮಣ್ಣನ್ನು? ಈಗಲೂ ಎರಡು ರಾಜ್ಯ ಮಾತಾಡಿ, ಈಗಲೂ ಹೇಳ್ತೀನಿ, ಕೇಂದ್ರ ಕೊಟ್ಟರೂ DMK ಅದನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಥವಾ ತಮಿಳುನಾಡು ಸರ್ಕಾರ. ಈಗಲೂ ಕೊಟ್ಟರೂ ಅಲ್ಲೇ ಪ್ರಶ್ನೆ ಆಗುತ್ತೆ. ಎಸ್, ಹೈವೋಲ್ಟೇಜ್ ರಣಕಣ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಚುನಾವಣಾ ಅವ್ಯವಹಾರಗಳನ್ನು ಮಾಡ್ತಾ ಇದೆ ಅಂತ ಮಾಜಿ ಮಂತ್ರಿ ಮುನಿರತ್ನ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ದಬ್ಬಾಳಿಕೆ ದೌರ್ಜನ್ಯ ತೀವ್ರಗೊಳ್ತಾ ಇದೆ. ಚುನಾವಣಾಧಿಕಾರಿಗಳು ಮಾತ್ರ ಕ್ರಮವನ್ನು ವಹಿಸ್ತಾ ಇಲ್ಲ, ದಾಳಿ ಮಾಡಿದರೆ ತೊಂದರೆ ಆಗುತ್ತೆ ಅನ್ನೋ ಭೀತಿ ಅಧಿಕಾರಿಗಳಲ್ಲಿ ಇರಬಹುದು ಅಂತ ಹೇಳಿದ್ದಾರೆ. BJPಯವರು ಕಂಡ್ರೆ ಹೊಡೆಯುವಂತೆ ಕೈ ನಾಯಕರು ಕರೆಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಚುನಾವಣಾ ಆಯೋಗನೇ ನೇರ ಹೊಣೆಯಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ದನದ ಮಾಂಸದ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಲು ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಒಡೆದು ಹಾಕಿಸಿದ್ದಾರೆ. ಇದಕ್ಕಾರಣ DK ಸುರೇಶ್ ಅವರ ಬೆಂಬಲ ಅಂತ ಕೂಡ ಆರೋಪಿಸಿದ್ದಾರೆ. ಈ ಮಧ್ಯೆ ರಾಮನಗರ ಕ್ಷೇತ್ರದ ಮುಖಂಡ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರಿ DC NMಂಜುನಾಥ್ ಅವರ ಪತ್ನಿ ಅನಸೂಯ ಸಭೆ ನಡೆಸಿದ್ದಾರೆ. ಎಲ್ಲರನ್ನು ಎದುರಿಸೋದು ದೌರ್ಜನ್ಯ ದಬ್ಬಾಳಿಕೆ ಬಹಳ ನಡೀತಾ ಇದೆ. BJPಯವರು ಅಂದ್ರೆ ಒಡೀರಿ ಅಂತ ಹೇಳಿದ್ದಾರೆ, ಅವ್ರಿಗೆ ಆಮಿಷ ಒಡ್ಡೋದು. ಒಳ್ಳೆ ತಂದಲ್ಲಿ ಚುನಾವಣೆ ಮಾಡಿ, ಅದು ಬಿಟ್ಟು ಹಗಲು ರಾತ್ರಿ 50,000 ಸೀರೆ 1,00,000 ಸೀರೆ 2,00,000 ಸೀರೆ ಸುಮಾರು 4,00,000 ಕುಕ್ಕರ್ ತಯಾರಾಗಿ ನಿಂತಿದೆ. ಎಲ್ಲಿ ಏನೇ ಶೇಖರಣೆ ಮಾಡಿದ್ರೆ ಅದನ್ನ ಹೋಗಿ ತಪಾಸಣೆ ಮಾಡ್ತಾ ಇಲ್ಲ, ರೈಡ್ ಮಾಡ್ತಾ ಇಲ್ಲ. ಸರ್, ನಾವೇನಾದ್ರು ಹಿಡಿದ್ರೆ ನೆಕ್ಸ್ಟ್ ನಮ್ಮನ್ನ ತೊಂದರೆ ಮಾಡ್ತಾರೆ ಸರ್, ನಾವೇನು ಮಾಡೋಕ್ಕಲ್ಲ ಸರ್, ದಯವಿಟ್ಟು ನಮಗೆ ಕ್ಷಮಿಸಿ ಸರ್ ಅಂತ ನನ್ನ ಹತ್ರ ಕೇಳ್ಕೊಳ್ತಾರೆ. ಭಾಳಷ್ಟು ಅವ್ಯವಹಾರ ನಡೀತಾ ಇದೆ. ಪ್ರತಿದಿನ 50,000 ಜನಸಂಖ್ಯೆ ಓಡಾಡುವಂತ ಒಂದು ಸ್ಥಳ, ದನದ ಮಾಂಸ ವ್ಯಾಪಾರ ಮಾಡುವಂತ ಮಾರ್ಕೆಟ್. ಏಕಾಏಕಿ ಯಾರು ದನದ ಮಾಂಸದ ವ್ಯಾಪಾರ ಮಾಡ್ತಾ ಇದ್ರೋ ಅವ್ರು ಹಾಗಾಗಿದ್ರೆ ರಸ್ತೆ ಅದು ನಿಜವಾಗ್ಲೂ ಜನಕ್ಕೆ ಹೆಲ್ಪ್ ಆಗಿದ್ರೆ ಟ್ರಾಫಿಕ್ ಪೊಲೀಸ್ನವ್ರೇನು ಕತೆ ಕಾಯ್ತಿದ್ದಾರಾ? ಇಟ್ಸ್ ಎ ಕ್ವಶನ್ ಆಫ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಅದನ್ನು ತಗೊಳ್ಳಿ, ಅದನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟವ್ರಿಗೆ ದೂರು ಕೊಡಿ. ಅವ್ರು ಕ್ರಮ ತಗೊಳ್ದಿದ್ರೆ ಅಲ್ಲಿಯ ನಾಗರಿಕರನ್ನು ಸೇರಿಸಿ ಎಲ್ಲಿ ದೂರ ನೆಕ್ಸ್ಟ್ ರವೆಲ್ಲಕ್ಕೆ ಹಾಕಬೇಕು ಅಲ್ಲಿಗೆ ಹಾಕಬೇಕು. ಅದಕ್ಕೆ ಅವಕಾಶ ನೋಡ್ಕೊಳ್ತಾರೆ. ಆ ರಸ್ತೆ ಅನುಕೂಲ ಆಗಿದ್ರೆ ಜನಕ್ಕೆ ಗೊತ್ತಿದೆ ಅದು ಅನುಕೂಲ ಆಗಿರುತ್ತಾ ಇಲ್ವಾ ಅನ್ನೋದು. ಯಾರೋ ಅಲ್ಲ ಕಸಬು ಮಾಡ್ಕೊಂಡು ಕೂತಿರೋ 8 ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ಅದನ್ನು ಅಲ್ಲಿಗೆ ಎಸ್ಕಲೇಟ್ ಮಾಡಬೇಕು. ಟ್ರಾಫಿಕ್ ಪೊಲೀಸ್ ಕ್ರಮ ತಗೊಳ್ಳದೇ ಇದ್ದರೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು. ಗೋಲ್ ಫೈಲ್ PIL ಇನ್ ಹೈಕೋರ್ಟ್ ಸೇಯಿಂಗ್ ದಟ್ ದಿಸ್ ಇಸ್ ನಾನ್ ಸೆನ್ಸ್ ರಬ್ಬಿಶ್, ಜನರ ತೊಂದರೆ ಕೊಡೋಕ್ಕೆ ಮಾಡ್ತಾ ಇರೋದು ಇದು ಅನ್ನೋದನ್ನು ಮಾಡಬೇಕು. ಅದನ್ನು ನಗರದ ಪೇಟೆ ಗಲಾಟೆನೆಲ್ಲ ಆಯ್ತಲ್ಲ, ಅದರ ಮೇಲೆ ಈಗ PC ಮೋಹನ್ನು, ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ ಸೇರಿ 44 ಜನದ ಮೇಲೇನು ಕೇಸ್ ಮಾಡಿದ್ದಾರೆ. ತಮಿಳುನಾಡಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲೂ ಎಲ್ಲ ಆಕ್ರೋಶ ಆಗಿದೆಯಂತೆ. ಆಗಲಿ, ತೊಂದರೆ ಇಲ್ಲ. ಇನ್ನು ಸೋಮಶೇಖರ್ ಹೇಳಿದಾರಂತೆ, ಅವ್ರು ಬಂದ ಕೂಡಲೇ ಬೆಂಕಿ ಉಗುಳುತ್ತಿದ್ದಾರೆ, ಜನನ ಪ್ರಚೋದಿಸ್ತಿದ್ದಾರೆ, ನನಗೆ ಓಡಾಡೋಕ್ಕೇ ಭಯ ಆಗ್ತಿದೆ ಅಂತ. ಅದೇ ರೂರಲಲ್ಲಿ ಈಗ ಮುನಿರತ್ನ ಹೇಳಿದಂಗೆ ಅದು ಸುಳ್ಳು ಅನ್ನೋದಾದರೆ ಸೋಮಶೇಖರ್ದು ಸುಳ್ಳು ಒಂದು. ಎರಡನೆಯದು,
ಸೋಮಶೇಖರ್ನ ಯಶವಂತಪುರದಲ್ಲಿ ಯಾರಾದರೂ ಹೆದರ್ಸಕ್ಕಾಗತ್ತಾ? ಏನ್ ತಮಾಷೆನಾ? ಒಳ್ಳೆ ಕಥೆ, ಜೋಕ್ ಮಾಡಬಾರ್ದಪ್ಪ ಸುಮ್ಮನೆ. ಬಿಜೆಪಿಗೆ ಸಂಸದ ಬಿಎನ್ ಬಚ್ಚೇಗೌಡ ಚುನಾವಣಾ ರಾಜಕೀಯಕ್ಕೆ ವಿದಾಯವನ್ನ ಹೇಳಿದ್ದಾರೆ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಗುಡ್ ಬೈ ಹೇಳಿದ್ರು. ಕಾಂಗ್ರೆಸ್ ಸೇರ್ಪಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಎಂಎಲ್ಸಿ ಮರಿತಿಬ್ಬೇಗೌಡ ಸಹ ನಿರೀಕ್ಷೆಯಂತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಕಾಂಗ್ರೆಸ್ ಹೋಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಪತಿ ಶಿವರಾಜ್ಕುಮಾರ್ ಅವರ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಆಲ್ ರೈಟ್, ಚುನಾವಣಾ ಪ್ರಚಾರ ಅವರವ್ರವ್ರು ಮಾಡ್ಕೋತಾ ಇರ್ತಾರೆ, ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು ಆರಂಭ ಆಗಿದೆ ಅಲ್ವಾ? ಅಲ್ಲ, ಅದವ್ರವ್ರ ಹಕ್ಕು, ಮಾಡಲಿ. ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಒಂದು ಸಣ್ಣ ಶಾಕ್ ಅನ್ನು ಕೊಟ್ಟಿದ್ದು. ಶಾಕ್ ಅಂತಲ್ಲ, ವಾಟ್ಸಪ್ನಲ್ಲಿ ವಿಕಸಿತ ಭಾರತದ ಸಂದೇಶ ಕಳಿಸೋದನ್ನು ತಕ್ಷಣ ನಿಲ್ಲಿಸಬೇಕು ನೀವು ಅಂತ ಐಟಿ ಸಚಿವಾಲಯಕ್ಕೆ ಹೇಳಿದ್ದಾರೆ. ಈ ಮಧ್ಯೆ ಇಸಿಗಳ ಅಂದರೆ ಚುನಾವಣಾ ಆಯುಕ್ತರ ನೇಮಕಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಈ ಹಂತದಲ್ಲಿ ತಡೆ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಒಂದು ವೇಳೆ ನಾವು ಕೊಟ್ಟು ಬಿಟ್ಟರೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗೋಗಿರೋದ್ರಿಂದ ಎಲ್ಲ ವಿಪರೀತ ಗೋಜಲು ಮತ್ತು ಅನಿಶ್ಚಿತತೆಗೆ ಅದು ದಾರಿ ಮಾಡಿಕೊಡತ್ತೆ, ಹಾಗಾಗಿ ಕೊಡಕ್ಕೆ ಬರಲ್ಲ ಈಗ ನಾವು ಈ ಹಂತದಲ್ಲಿ ಅದನ್ನು ಅಂತ ಹೇಳಿದ್ದಾರೆ. ಇನ್ನು ಫ್ಯಾಕ್ಟ್ ಚೆಕ್ ಘಟಕ ಸ್ಥಾಪಿಸಿರುವ ಕೇಂದ್ರ ಸರ್ಕಾರದ ಅಧಿಸೂಚನೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ರಾಜ್ಯದಲ್ಲೂ ಏನೋ ಮಾಡ್ದಂಗಿದೆ, ಅದನ್ನೇ ಅನುಸರಿಸಬೇಕು ಸಂಬಂಧಪಟ್ಟ ಮಂತ್ರಿಗಳು. ಅಲ್ಲೊಂದು ರೂಲು ಇಲ್ಲೊಂದು ರೂಲು ಆಗಲ್ಲ, ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ರಾಜ್ಯದ ವಿವಿಧೆಡೆ ಚುನಾವಣಾ ದಾಳಿ ಮಾತ್ರ ಚೆನ್ನಾಗಿ ಮುಂದುವರೆದಿದೆ. ಏನು ಮಾಡೋಕ್ಕಾಗಲ್ಲ, ಈಗ ರಾಜಕಾರಣಿಗಳು ಜನರ ಮೇಲೆ ದಾಳಿ ಮಾಡೋದಾದ ಮೇಲೆ ಚುನಾವಣಾಧಿಕಾರಿಗಳು ರಾಜಕಾರಣಿಗಳ ಮೇಲೆ ದಾಳಿ ಮಾಡಬೇಕು ಅಷ್ಟೇ. ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಕರ್ನಾಟಕ ಎಷ್ಟು ಸಂಪತ್ ಭರಿತವಾಗಿದೆ ಅಂತ ಗೊತ್ತಾಗುತ್ತೆ. ಬಡತನ ತಾಂಡವವಾಡ್ತಾ ಇದೆ, ಹಸಿದ ಹೊಟ್ಟೆಗೆ ಅಕ್ಕಿ ಕೊಟ್ಟಿದ್ದೇವೆ ಅನ್ನೋದನ್ನ ಕಷ್ಟ ಹೇಳೋದು. $31 ಕೋಟಿ ಮೌಲ್ಯದ ಚಿನ್ನಾಭರಣ ಚೆಕ್ ಮಾಡ್ಕೊಳ್ರಪ್ಪ, ಈ ಟೈಮಲ್ಲಿ ಸ್ವಲ್ಪ ಈ ಡೂಪ್ಲಿಕೇಟ್ ನಕಲಿಗಳು ಜಾಸ್ತಿ ಚೆಕ್ ಮಾಡಿಸಿ. ಸ್ಟಿಲ್ ಇದೆ. 23 ಕೋಟಿ ಮೌಲ್ಯದ ಮಧ್ಯ ಅಬ್ಬ, 6.88 ಕೋಟಿ ರೂಪಾಯಿ ಮೌಲ್ಯದ ನಗದು, ಒಂದು 52 ಲಕ್ಷ ಮೌಲ್ಯದ ಡ್ರಗ್ಸ್. ನೆಕ್ಸ್ಟ್ ಏನೇನು ಬರ್ಬೋದು? ಇನ್ನು INDIA ಕೂಟದ ನಾಯಕರು ವಿವಾದಾತ್ಮಕ ಹೇಳಿಕೆಗಳನ್ನು ಮುಂದುವರೆಸಿದ್ದಾರೆ. ಪ್ರಧಾನಿ ಮೋದಿ ತಲೆಗೆ ಗುಂಡು ಹಾರಿಸಿದ್ರೆ ತಪ್ಪೇನು ಅಂತ RJD ಅವಧೇಶ್ ಸಿಂಗ್ ಯಾದವ್ ಪ್ರಶ್ನೆ ಮಾಡಿದ್ದಾರೆ. ಇದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಸ್ಟ್ರಾಟಜಿಯನ್ನು ಅವರದೇ ಪಕ್ಷದ ಹಿರಿಯ ನಾಯಕ ಆನಂದ್ ಶರ್ಮಾ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಸಹ ಬರೆದಿದ್ದಾರೆ. ಜಾತಿಗಳಂತೆ ಜಾರಿ ಭರವಸೆಯನ್ನು ಟೀಕೆ ಮಾಡಿದ್ದಾರೆ. ಜಾತಿ ಹೆಸರಿನಲ್ಲೇ ರಾಜಕಾರಣ ಕಾಂಗ್ರೆಸ್ ಸಿದ್ಧಾಂತ ಅಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ. ಅದಕ್ಕೆ ಅವರು ಒಂದು ಕೋಟ್ ಮಾಡ್ತಾರೆ. 1980 ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಹೇಳ್ತಾ ಇದ್ದಿದ್ದು ಏನು ಅಂದರೆ, ನಾ ಜಾತ್ ಪರ್ ನಾ ಪಾತ್ ಪರ್ ಮೊಹರ್ ಲಗೇಗಿ ಹಾತ್ ಪರ್ ಅಂತ ಹೇಳ್ತಿದ್ರು. ಅದನ್ನೇ ಬಿಟ್ಬಿಟ್ಟಿದ್ದೀರಲ್ಲ ಕಾಂಗ್ರೆಸ್ನವರು, ಜಾತಿ 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 ಅಂತ ಒಡೆದು ಒಡೆದು ಅಂತ. 50 ವರ್ಷದಲ್ಲಿ ನಾವು ಮಾಡಿರೋದು ಅದೊಂದೇ ಅಲ್ವಾ, ಜಾತಿ 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 ಅಂತ. ಕಳೆದ 25 ವರ್ಷದಲ್ಲಿ ಅದು ಧರ್ಮ ಧರ್ಮ ಅಂತಲೂ ಬಂದಿದೆ ನೆಕ್ಸ್ಟ್ ಲೆವೆಲಲ್ಲಿ. ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡಿ, ಈ ದೇಶವನ್ನು ಹೇಗೆ ನಾಶ ಮಾಡ್ಬೋದು ಅನ್ನೋ ವಿಚಾರದಲ್ಲಿ. ಅವನು ಯಾರೋ ಪ್ರಧಾನಿ ಮೋದಿಗೆ ತಲೆ ಗುಂಡು ಹಾರಿಸಿದ ತಪ್ಪೇನು ಅಂತಂದೆ. ಅಯ್ಯೋ ಕೋತಿ, ನಿನ್ನ ನಾಲಿಗೆಯನ್ನು ಕತ್ತರಿಸಿದರೇನು ಅಂತ ಯಾರೋ ಒಬ್ಬರು ಕೇಳಬೇಕಪ್ಪ. ತಪ್ಪೇನಾಗುತ್ತೆ? ಹಾಂ ಅಲ್ವಾ, ಕತ್ತೆ ಮೇಲೆ ನಿನ್ನನ್ನು ಕೂರಿಸಿದರೇನು ಅಂತ ಕೇಳಬೇಕು. ಇಂಥವನ್ನೆಲ್ಲ ಎನ್ಕರೇಜ್ ಮಾಡ್ತಾರಲ್ಲ ಪೊಲಿಟಿಕಲ್ ಪಾರ್ಟೀಸಲ್ಲಿ. ಆಮೇಲೆ ಇವೆಲ್ಲ ಯಾವ ಸ್ಕೂಲ್ಗೆ ಹೋಗಿವ್ಯೋಪ್ಪ? ನೀರು ಪೋಲಾಗೋದನ್ನ ತಪ್ಪಿಸೋದಕ್ಕೆ ಬೆಂಗಳೂರಿನಲ್ಲಿ ಇನ್ನು ಮುಂದೆ ನಲ್ಲಿಗಳಿಗೆ ಏರಿಯೇಟರ್ನ ಅಳವಡಿಕೆ ಮಾಡೋದನ್ನು ಕಡ್ಡಾಯ ಮಾಡಲಾಗಿದೆ. 31ರ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹೋಳಿ ಹಬ್ಬವನ್ನು ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಆಚರಣೆ ಮಾಡೋದಕ್ಕೆ ಸಮಸ್ಯೆ ಇಲ್ಲ, ಆದರೆ ಮನರಂಜನೆ ವಾಣಿಜ್ಯ ಉದ್ದೇಶಕ್ಕಾಗಿ ಹೋಳಿ ಮಾಡುವಂತಿಲ್ಲ, ನಿಯಮ ಉಲ್ಲಂಘನೆ ಮಾಡಿದ್ರೆ ಕ್ರಮ ಅಂತ ಜಲಮಂಡಳಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು IPLಗೂ ಕೂಡ ಸಮಸ್ಯೆಯಂತೆ ನೀರಿಂದು ಪಂದ್ಯಾವಳಿಗೆ ನಿತ್ಯ 75,000 ಲೀಟರ್ ಸಂಸ್ಕರಿಸಬೇಕಾಗುತ್ತೆ. ಸೊ ಅದನ್ನು ಪೂರೈಕೆ ಮಾಡಿ ಅಂತ ನೀರನ್ನು ಸಂಸ್ಕರಿಸಿದ ನೀರನ್ನು ಪೂರೈಸುವಂತೆ KSCA ಮಾಡಿಕೊಂಡಂತಹ ಮನವಿಗೆ ಈಗ ಜಲಮಂಡಳಿ ಸ್ಪಂದನೆಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಅಂತರ್ಜಲ ವೃದ್ಧಿಗೆ 14 ಕೆರೆಗಳಿಗೆ ತ್ಯಾಜ್ಯ ನೀರನ್ನು ಜಲಮಂಡಳಿ ತುಂಬಿಸೋಕ್ಕೆ ಆರಂಭ ಮಾಡಿದೆ. 200 ಕೆರೆಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ನಾಳೆಯಿಂದ IPL ಟೂರ್ನಿ, ಚೆನ್ನೈ ಸೂಪರ್ ಕಿಂಗ್ಸ್ಗೆ ಧೋನಿ ಬದಲು ಹೊಸ ನಾಯಕನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಋತುರಾಜ್ ಗಾಯಕ್ವಾಡ್. ಆಲ್ ರೈಟ್, ಮಾಡಿಕೊಳ್ಳಿ ಅವರಿಷ್ಟ.